ಹೆಣ್ಣು ಯಾರು ಮಾರಾಟ ಮಾಡೋದಿಲ್ಲ, ಮಾರಾಟ ಮಾಡೋದಿಲ್ಲ, ಮಾರಾಟ ಅದು ಮರಿ ಮಾಡೋದು ಮಾತ್ರ ಅದರ ಕೆಲಸ. ಈ ಹೆಣ್ಣನ್ನು ಯಾರು ಕೊಡುವುದಿಲ್ಲ. ನೀವು ಈಗ ಎಲ್ಲೇ ಮಾಂಸದ ಅಂಗಡಿ ಹೋಗಿ ನೋಡಿದ್ರು ಅಲ್ಲಿ ಇರುವಂತ ಮಾಂಸ ಗಂಡು ಕುರಿ ಭಯಂಕರ ಡೇಂಜರ್ ಕುರಿ ಅಂತ. ನೀನು ಹೋದ ಬಾ ಇಲ್ಲಿ ಬಾರ, ನೀನ್ ನೋಡ್ರೆ ಗೊತ್ತಾಗ್ತದೆ ಯಾರದರ ಹೊಟ್ಟೆ ಆಹಾರನೇ ಇದು. ಗಂಡ ಗಂಡ ಮಕ್ಕಳ ಭವಿಷ್ಯನೇ ಹಿಂಗೆ ಏನಲ್ಲ ಇದು ತಿನ್ನೋದಲ್ವಾ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಈಶ್ವರ್, ಬಡ್ಕಳ್ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಡ್ರ್ಯಾಗನ್ ಫ್ರೂಟ್ನ ಕುರಿತಾಗಿ. ಸೊ ನಮ್ಮೂರಿನ ರೈತ ಅನಿಲ್ ನಾಯ್ಕರ ಒಂದು ಹೊಲದಲ್ಲಿ ತುಂಬ ಉತ್ತಮವಾಗಿ ವ್ಯೂಸ್ ಕೂಡ ಬಂದಿತ್ತು. ಸೊ ಈಗ ಅವರ ಮನೆಯಲ್ಲಿ ಕುರಿ ಸಾಗಾಣಿಕೆಯನ್ನು ಮಾಡ್ತಿದ್ದಾರೆ. ಅವ್ರ ಮನೆಗೆ ವಿಸಿಟ್ ಕೊಟ್ಟಿದ್ದೀನಿ ಇವತ್ತು ನೋಡಿ. ಓ, ಅಲ್ಲಿ ಕುರಿ ಸಾಗಾಣಿಕೆ ಸೆಡ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಕುರಿ ಸಾಗಾಣಿಕೆಯ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ನೋಡಿ, ಇದು ಕುರಿ ಶೆಡ್. ಇದು ಎಷ್ಟಾದ ಅಣ್ಣ ಈಗ ಕುರಿ? ಕುರಿ ಒಂದು 50 ಇತ್ತು, ಈಗ ಒಂದು 20 ಇರ್ಬೋದು. ಹೌದಾ? ಇದು ಹೆಂಗೆ ನಿಮಗೆ ಹೆಂಗೆ ತಲೆ ಒಳಗೆ ಬಂತು ಇದು? ಕುರಿ ಹೆಚ್ಚಾಗಿ ನಮ್ಮವ್ರು ತುಂಬ ಕಮ್ಮಿ ಅಲ್ಲ ಮಾಡೋದು, ಅಂದರೆ ಲೈಕ್ ನಮ್ಮೂರವರು ಕುರಿ ಮಾಡೋದು ತುಂಬ ಕಮ್ಮಿ. ಯಾಕಂತ ಹೇಳ್ಬಿಟ್ರೆ ಹಾರ್ಡ್ ವರ್ಕ್ ಕೆಲಸ, ವರ್ಕ್ ಜಾಸ್ತಿ. ಆ ಸಲುವಾಗಿ ಈ ವರ್ಕ್ ಇರೋದು ಯಾರು ಮಾಡಲ್ಲ, ನಮ್ ಜನ ಸುಲಭವಾಗಿದ್ದೆಲ್ಲ ಮಾಡುವಂತ ಟ್ರೈ ಮಾಡ್ತಾರೆ. ನಮ್ಗೆ ಏನಂತ ಹೇಳ್ಬಿಟ್ರೆ ಈಸಿಯಾಗಿ ದುಡ್ಡು ಬರ್ಬೋದು, ದುಡ್ಡು ಮಾಡ್ಬೇಕು. ಯಾವ ಸುಲಭ ಇರ್ತದೆ ಅದು ಫೇಲ್ಯೂರ್ ಜಾಸ್ತಿ ಆಗೋದು. ಏನಂತ ಹೇಳ್ಬಿಟ್ರೆ ಕಾಂಪಿಟೇಷನ್ ಜಾಸ್ತಿ ಸುಲಭ ಇದ್ದಾಗ. ಏನಂತ ಹೇಳ್ಬಿಟ್ರೆ ಯಾರು ಮಾಡದೆ ಮಾಡೋಕ್ ಆಗದೆ ಇರುವಂತದ್ದು ನಾವು ಮಾಡಿದ್ರೆ ನಮಗೊಂದು ಅದು ಟಫ್ ಆಗಿ ನಮಗೊಂದು ಆದಾಯನೂ ಹೌದು, ಬಟ್ ನಮಗೆ ಕಾಂಪಿಟೇಷನ್ ಜಾಸ್ತಿ ಸಿಗಲ್ಲ. ಕಾಂಪಿಟೇಷನ್ ಇರೋದಿಲ್ಲ. ಮಾಡ್ಬೇಕಂದ್ರೆ ಅದಕ್ಕೊಂದು ಡಬಲ್ ಎಫರ್ಟ್ ಬೇಕಲ್ಲ. ಇದ್ರ ಬಗ್ಗೆ ಎಲ್ಲ ಒಂಚೂರು ಮಾಹಿತಿ ಕೊಡಿ. ಮಾಹಿತಿ ಅಂತ ಹೇಳಿದ್ರೆ ನಾನು ಫಸ್ಟೇ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಡ್ರ್ಯಾಗನ್, ನೀವು ಡ್ರ್ಯಾಗನ್ ಒಂದು ವಿಡಿಯೋ ಮಾಡಿದ್ದೀರಿ, ಅದ್ರದ್ದು ನೀನ್ ಬೇಕು, ಅದ್ರ ಸ್ಟೋರಿ ಏನು ಹೇಳ್ಬೇಕಂತ ಇಲ್ಲ. ಈಗ ಇದ್ರದ್ದೇನಂತ ಹೇಳ್ಬಿಟ್ಟಂಗ್ರೆ ನಾವು ಡ್ರ್ಯಾಗನ್ಗೆ ಗೊಬ್ಬರವಾಗಿ ಕೊಡ್ಬೇಕಲ್ಲ. ನೀವು ಆ ಸಲುವಾಗಿ ಮಾಡಿದ್ದು ಅಷ್ಟಾರೆ. ನಾವು ಕುರಿ ಒಂದು ಮಾಡಿದ್ರೆ ನಮ್ಗೆ ಅದು ಪ್ರಯೋಜನ ಬರುವುದಿಲ್ಲ, ಪ್ರಯೋಜನ ಆಗುದಿಲ್ಲ. ಅದು ಕುರಿಯಲ್ಲಿ ಏನು ಬಹಳಷ್ಟು ದೊಡ್ಡ ಬೆನಿಫಿಟ್ ಸಿಗುದಿಲ್ಲ. ಮೇನ್ ಅಂತ ಹೇಳ್ಬಿಟ್ರೆ ಡ್ರ್ಯಾಗನ್ಗೆ ಒಂದು ಮೂರ್ನಾಲ್ಕು ತರದ ಗೊಬ್ಬರವನ್ನು ಮಿಕ್ಸ್ ಮಾಡಿಬಿಟ್ಟು ಡ್ರ್ಯಾಗನ್ ಕೊಡ್ಬೇಕು. ಅದಕ್ಕೋಸ್ಕರ ನಾನು ಕುರಿ ಸಾಕಾಣಿಕೆ ಹೇಳಿರಲ್ಲ ಅವತ್ತು ನಂಗೆ ಹೇಳಿದ್ದೆ, ನಿಮ್ಗೆ ವಿಡಿಯೋದಲ್ಲೂ ಹೇಳಿದೆ. ಕುರಿ ಗೊಬ್ಬರನ್ನು ಮಿಕ್ಸ್ ಮಾಡ್ತಾರೆ, ಕುರಿನೂ ಸಾಕಿದ್ದೇನೆ ಅಂತ ಹೇಳಿ ಅದನ್ನ ನಾವು ಹೊರಗಡೆ ಹೋಗೋಣ ಬನ್ನಿ. ಅಲ್ಲಿ ಧನ್ವಿಕ ಇದು ಕುರಿ 10 ಕೆಜಿ ಆಗ್ಲಿ ಅಂತಲ್ಲ ಒಳಗಡೆ ಒಂದು ಹಾವೆ. ಓ ಕುರಿಗಳೇ ಬನ್ನಿ. ಓಕೆ 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 ಓಕೆ. ಏಯ್, ಚಿಕ್ಕ ಕುರಿ, ದೊಡ್ಡ ಕುರಿ, ಎಲ್ಲ ಕುರಿ ಅದೆಲ್ಲ ಅದರಲ್ಲೊಂದು ದೊಡ್ಡದ. ಈ ಕುರಿ ಎಲ್ಲ ತಪ್ಸ್ಕೊ ಬಿಡತ್ತದಲ್ಲ ಎಲ್ಲ ಹೊಟ್ಟೆ ಫುಲ್ ಆಗಿಲ್ಲ ಒಳಗೆ ಬಂದ. ಹೌದಾ? ಎಲ್ಲ ಹೋಗುತ್ತೆ ಮೇಯೋಕೆ? ಬಾರ ಇಲ್ಲಿ ಬಾರ, ನಾ ಎಂತ ಮಾಡ್ತಾನ ಬಾರ. ಎಲ್ಲ ಕರಿ ಕುರಿನೇ ಅಲ್ಲ, ಬಿಳಿ ಕುರಿನೇ ಅಲ್ಲ. ನೋಡಿ ಕುರಿ ಬಾ, ಅದೊಂದು ದೊಡ್ಡದಲ್ಲ, ಅದು ಗಂಡ. ಅದು ಗಂಡ, ಅದು ಅಂದ್ರೆ ಈ ಗುಂಪಿನ ರಾಜ. ರಾಜ ಹೋಟ. ಹ್ಮ್, ಇದು ದೊಡ್ಡದಲ್ಲ ಸೈಜು. ಐ ಕುರಿ, ಏ ಧನ್ವಿಕ ಧನ್ವಿಕ, ಈ ಕುರಿಗೆಲ್ಲ ಹೆಸರಿಡ್ಬೇಕಲ್ಲ, ನೀನ್ ಹೆಸರಿಟ್ಟಿದ್ಯಾ? ಹ್ಮ್, ಇದು ಈ ಕುರಿ ಹೆಸರು ಎಂತ? ಇದು ಹೆಸರು ಅಂತ ಏನು ಸ್ಪೆಷಲ್ ಇಟ್ಟಿಲ್ಲ. ನೀ ಹೆಸರಿಡ್ಲಿಲ್ಲ ಕುರಿಗೆ, ಎಲ್ಲ ಕಿಡ್ಬೇಕು ಹೆಸರು. ಈ ಕುರಿ ರಾಶಿಗೆ ಎಲ್ಲ ಹೆಸರಿಡುದು ಅಲ್ಲ. ಈಗ ಬಂದು ನೋಡು, ಸುಮಾರು ಒಂದು 50 ಕುರಿ. 50 ಈಗ ಎಷ್ಟದ? ಈಗ 20 ಇರ್ಬೋದು. ಹೌದಾ? ಹೆಂಗೆ ಇದು ಸಾಕು, ಈಸಿನ ಅಥವಾ ಕಷ್ಟನ? ಇಲ್ಲ, ಸಾಕುದು ತುಂಬಾ ಕಷ್ಟ. ಹೌದಾ? ಯಾಕಂತ ಹೇಳಿದ್ರೆ ಲ್ಯಾಂಡ್ ಇರುವರಾದ್ರೆ ಅಡ್ಡಿಲ್ಲ, ಅದು ಹೊರಗಡೆ ಬಿಡ್ಲಿಕ್ಕೆಲ್ಲ ಜಾಗ ಬೇಕು.
ಹೌದಲ್ಲ, ಲ್ಯಾಂಡ್ ಬೇಕೇ ಬೇಕಲ್ಲ, ಲ್ಯಾಂಡ್ ಇಂಪಾರ್ಟೆಂಟ್. ಹೊರಗಡೆ ಬಿಟ್ಟಾಗ ಇದಕ್ಕೆ ತುಂಬಾ ಜಾಗ್ರತೆಯಿಂದ ನೋಡ್ಕೊಳ್ಬೇಕು. ನಾಯಿ ಬಂದೆ, ಈ ಶೆಡ್ ಚೆನ್ನಾಗದ ಮಾರ್ರೆ. ಅಲ್ಲ ಬಂದು ಅಟ್ಯಾಕ್ ಮಾಡ್ತಿದ್ರ ಹೊರಗಡೆ ಬಿಟ್ಟಾಗ ತುಂಬಾ ಜಾಗ್ರತೆ ಇರ್ಬೇಕು, ಜಾಗ್ರತೆ ಇರ್ಬೇಕು. ನಾಯಿ ಅಟ್ಯಾಕ್ ಮಾಡದಿದ್ರು ತರ ನೋಡ್ಕೊಳ್ಬೇಕು. ಓಕೆ ಓಕೆ ಓಕೆ. ಏನಂತ ಹೇಳಿದ್ರೆ ಕುರಿ ತುಂಬಾ ಸೂಕ್ಷ್ಮವಾದ ಪ್ರಾಣಿ. ಹೌದಲ್ಲ, ಒಂದು ನಿಮಿಷ ಕಣ. ಎಂತ ಸಿಗರ್ ಬಿಡುದಿಲ್ಲ ಅಲ್ಲ, ಕಡಿತಾ ಇರ್ಬೇಕು. ನಿಮ್ ಖುಷಿ ಅದ ಕುರಿ ಜೊತೆ ಆಡುತ್ತೆ? ಕುರಿ ಜೊತೆನೆ ಆಡುದ. ಶಾಲೆಗೆ ಹತ್ತಿಲ್ಲ ಏನ? ಶಾಲೆಗೆ ಹತ್ತಿದ್ದಲ್ಲ. ಕುರಿ ಜೊತೆ ಆಟ ಫ್ರೀ ಟೈಮ್ ತೆಗಿ. ಕರಿ ಗಣ, ಇದು ಡ್ರ್ಯಾಗನ್ ಫ್ರೂಟ್ ಗಿಡಕ್ಕೆ ಗೊಬ್ಬರ ಅಂತ ತಂದಿರೋದು? ಇದು ನಾನು ಅಲ್ಲಿ ಕೆಲಸ ಮಾಡ್ತಿರುವಾಗ ಈ ಕುರಿನೆಲ್ಲ ಇದ್ರದ್ದು ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದು ಹಿಡ್ದು ಈ ಕುರಿ ಇದು ಜವಾಬ್ದಾರಿ ಏನೇ ಇದ್ರು ನಮ್ಮ ಮನೆಯವರೇ ನೋಡ್ಕೊಂಡು. ಮನೆಯವ್ರದ ಇದು ಬಿಸ್ನೆಸ್ ಅಂದ್ರೆ ಆತರ ಅಲ್ಲ, ನಮ್ಗೆ ಸ್ವಲ್ಪ ಸಪೋರ್ಟ್ ಆಗಿ ಇದ್ರದ್ದು ಕೆಲಸ ಎಲ್ಲ ನೋಡ್ಕೊಳ್ಳೋದು ನಮ್ಮ ಮಿಸ್ಸಸ್. ಹೌದಲ್ಲ, ಎಲ್ಲ ಕಂಪ್ಲೀಟ್ ಎ ಟು ಜೆಡ್ ಈ ಕುರಿ ಫಾರ್ಮ್ ನೋಡ್ಕೊಳ್ಳೋದು. ಇದು ಎಲ್ಲಿಂದ ತಗೊಂಡ್ರಿ ಫಸ್ಟ್ ಕುರಿ? ಇದು ನಾವು ನಮ್ಮ ಆನಟಿ ಅಂತ, ಅದು ಸೊರಬ ತಾಲೂಕು. ಸೊರಬ ತಾಲೂಕು ನಮ್ಮ ರಿಲೇಶನ್ ಆಗ್ತದೆ. ಹೌದಾ? ಅವರೇ ಕುರಿ ಸಾಕಾಣಿಕೆಗೆಲ್ಲ ಕಂಪ್ಲೀಟ್ ಮಾಹಿತಿ ಕೊಟ್ಟು ಅವರೇ ಮಾಡಿ ಮೊದ್ಲು ಮಾಡಿರೋರು. ಹೌದಾ? ನನ್ಗೆ ಇದು ಅಂತ ಬಿಟ್ಟು ಕುರಿ ತಂದ್ರಿ ಫಸ್ಟ್? ಫಸ್ಟ್ ನಂದು ಏಳು ಏಳು ಕುರಿ ತಗೊಂಡ್. ಏಳು ಕುರಿ ತಂದಿದ್ದೆ, ಒಂದು ಗಂಡು, ಏಳು ಪ್ಲಸ್ ಒಂದು ಗಂಡು. ಸುಮಾರು ಒಂದು 50 ಮೇಲ್ಪಟ್ಟ ಆಗಿತ್ತು ಮರಿ ಇಲ್ಲಿ ಬಂದಾವ. ಇಲ್ಲಿ ಬಂದಾಗ 50 ಮೇಲ್ಪಟ್ಟ ಆಗಿತ್ತು. ಯಾಕೆ ನಾನು ಮಾರಾಟ ಮಾಡ್ದಂತ ಬಿಟ್ಟು? ಮಾರಾಟ ಮಾಡ್ರಿ. ಹೌದು, ಸುಮಾರಷ್ಟು ಮಾರಾಟ ಮಾಡಿದ್ದೆ. ಸುಮಾರು 50 ಮೇಲ್ಪಟ್ಟ ಆಗಿತ್ತು. ನನ್ಗೆ ಏನಂತ ಬಿಟ್ರೆ ಜಾಸ್ತಿ ಕುರಿ ಆದಾವಾಗ ಕೆಲಸ ಜಾಸ್ತಿ ಬೀಳ್ತದೆ. ಕೆಲಸ ಜಾಸ್ತಿ ನಮ್ಗೆ ಅಲ್ಲೇ ಟೈಮಿಂಗ್ ಕಡಿಮೆ, ಬಾಕಿ ಕೃಷಿಗೆಲ್ಲ ಟೈಮಿಂಗ್ ಕೊಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಒಂದಷ್ಟು ಕುರಿ ಮಾರಾಟ ಮಾಡಿದೆ. ಮಾರ್ಕೆಟ್ ಹೆಂಗ್ ಮಾಡ್ತೀವಿ? ಇದು ಮಾರ್ಕೆಟ್ ಈಗ ಈ ಇದಕ್ಕೆ ಯಾವುದು ಈ ಹಬ್ಬ ಹುಣ್ಣಿಮೆ ಟೈಮ್ನಲ್ಲಿ ನಮ್ಮ ಇವರು ನಮ್ಮ ಮೊಗೀರು ಈ ಅವರು ಅವರು ಕೆಲವೊಂದು ದೇವಸ್ಥಾನಕ್ಕೆ ಹರಕೆ ಹರಕೆ ಹರಕೆಗೆ ಹೋಗ್ತದೆ. ಮೇನ್ ಆಗಿ ನನಗೆ ಅನ್ಸೋ ಪ್ರಕಾರ ನೇತ್ರಾಣಿ ಪೂಜೆ ಆ ಟೈಮ್ನಲ್ಲೆಲ್ಲ ಒಂದು ಗಂಡು ಕುರಿನೂ ಇರುವುದಿಲ್ಲ. ನಂದೆಲ್ಲ ಹೋಯ್ತು ಸುಮಾರು ಒಂದು ಅದರಲ್ಲೇ ಒಂದು ಎಂಟತ್ತು ಕುರಿ ಇತ್ತು. ಏನಂತ ಬಿಟ್ರೆ ಕುರಿ ಇದು ಇದೆಲ್ಲ ಬ್ರೀಡಿಂಗ್ ಕುರಿ. ಈ ಹೆಣ್ಣೆಲ್ಲ ಹೆಣ್ಣೆ ಯಾರು ಮಾರಾಟ ಮಾಡೋದಿಲ್ಲ. ಮಾರಾಟ ಮಾಡೋದು ಅದು ಮರಿ ಮಾಡೋದು ಮಾತ್ರ ಅದ್ರ ಕೆಲಸ. ಈ ಹೆಣ್ಣನ್ನು ಯಾರು ಕೊಡುವುದಿಲ್ಲ. ಮಾಂಸಕ್ಕಂತೂ ಯಾರು ಕೊಡಲ್ಲ. ಇಲ್ಲ 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 ಇಲ್ವಾ? ಹೆಣ್ಣು ಹೆಣ್ಣು ಮಾಂಸಕ್ಕೆ ಹೋಗುದೇ ಇಲ್ಲ ಎಲ್ಲಿ ಯಾವ್ದೇ ಫಾರಂ ನಲ್ಲೂ ಅಷ್ಟೇ. ಹೆಣ್ಣು ಮಾಡಲ್ಲ, ಹೆಣ್ಣು ಸೇಫ್. ಅದೊಂದ್ ಸೆಟ್ಟಿಂಗ್. ಅದು ಈ ಹೆಣ್ಣನ್ನ ಅದು ಅದು ಬ್ರ್ಯಾಂಚ್ ಮಾಡ್ಲಿಕ್ಕೆ ಮಾತ್ರ. ನೀವ್ ಎಲ್ಲ ನೀವ್ ಈಗ ಎಲ್ಲೇ ಮಾಂಸದ ಅಂಗಡಿ ಹೋಗಿ ನೋಡಿದ್ರು ಅಲ್ಲಿ ಇರುವಂತ ಮಾಂಸ ಗಂಡು ಕುರಿ. ಹೆಣ್ಣು ಕುರಿ ಸೇಫ್ ಅಲ್ಲ? ಹೆಣ್ಣು ಕುರಿ ಸೇಫ್. ಸಾವು ಅನ್ನೋದು ಮನಸ್ಸಿನಿಂದ ಸಾವು ಬರಲ್ಲ. ತುಂಬಾ ಕಡೆ ಅಲ್ವಾ? ಹೆಣ್ಣು ಕುರಿ ಸೇಫ್ ನೋಡ. ಎಂತ ಅದೃಷ್ಟಶಾಲಿ ಒಟ್ಟಿನಲ್ಲಿ ಹಿಂಗೆ ಅಲ್ಲ. ಇದೊಂದು ಲಾಜಿಕ್. ಗಂಡು ಕುರಿ ಮಾತ್ರ ಪಾಪ ಒಂದು ಮಾತ್ರ ಇಟ್ಕೊಂಡು ಅದೇ ಒಂದು ಕುರಿ ಇದೆಲ್ಲ ಮೇಂಟೈನ್ ಮಾಡಿ. ಜಾಸ್ತಿ ಗಂಡು ಇದ್ರಲ್ಲಿ ಇದ್ದು ಬಿಟ್ರೆ ಇಲ್ಲಿ ಫೈಟಿಂಗ್ ಜಾಸ್ತಿ ಆಗ್ತದೆ. ಅದು ಅದಕ್ಕೋಸ್ಕರ ಇದು ಸೌಮ್ಯನಾ? ಇದೆಲ್ಲ ಸಾಧು ಸಾಧು. ಅದಕ್ಕೆ ಇದು ಯಾವ ಮೈಮೇನ್ ಬಲ್ಲ ಅದು ನೋಡಿ ದೊಡ್ಡ ಇದ್ರ ಹತ್ರ ಹೋಗ್ಲಿಕ್ಕೆ ದೊಡ್ಡ ಗರುಡ ತರ ಇದ್ರ ಹತ್ರ ಇಲ್ಲ. ನೀವ್ ಈಗ ನಿಂತು ನೋಡಿ. ಹೌದು, ಹೊರ್ತದ ನಾವ್ ಈಗ ಸರ್ಪೊಳಿ ಹಾಕಿಟ್ಟಿದ್ದೀವಿ. ಭಯಂಕರ ಡೇಂಜರ್ ಕುರಿ ಅಂತ ನೀನು ಹೌದ ಬಾ ಇಲ್ಲಿ ಬಾರ. ನೀನ್ ನೋಡ್ರ ಗೊತ್ತಾಗ್ತದೆ ಟಗರ್ ಅದು ಟಗರ್ ತರ ಉಂಟಲ್ಲ ಟಗರು ಅಲ್ಲ ಅದು. ಹೌದು ಟಗರು ಅದು. ಇದನ್ನೆಲ್ಲ ಕಾದ್ ಕಚ್ಚುತ್ತೀಯಾ? ಹೌದಾ? ಇದ್ರ ಒಳಗಡೆ ಬೇರೆ ಪ್ರವೇಶ ಕೊಡುದು? ಪ್ರವೇಶ ಕೊಡಲ್ಲ. ಇದ್ ಮಾಡ್ತಾರೆ ಈ ಹಳೆ ಕಾಲದ ಇದು ತೊರೆ ತರ ಸಾವಿರಾರು ಹೇಳ್ತೀವಿ. ಈಗ ಅದ್ರ ಮಧ್ಯದಲ್ಲಿ ಸರ್ ಈಗ ಇದು ಉಂಟಲ್ಲ ಬಂಡ್ ಆ ಕಡೆ ಅದನ್ನೇನಾದ್ರು ಓಪನ್ ಮಾಡಿ ಇದಕ್ಕೇನಾದ್ರು ಬಿಟ್ಟಂತ ಬಿಟ್ಟು ಇದ್ರ ಫೈಟಿಂಗ್ ಶುರು ಆಗ್ತದೆ. ಹೌದು, ಇದು ಗಂಡ ಇವೆರಡು ಗಂಡ ಇವೆರಡು ಈಗ ಮಾರಾಟ ಮಾಡಕ್ಕೆ ಸಿದ್ಧ. ಇಲ್ಲ ಇನ್ನು ಸ್ವಲ್ಪ ರೆಡಿ ಆಗ್ಬೇಕು. ರೆಡಿ ಆಗ್ಬೇಕು ನೋಡ. ಆದ್ರೆ ಅದನ್ನ ಬಿಟ್ಟಂತ ಕೂಡ ಇದ್ರದ್ದು ಫೈಟಿಂಗ್ ಶುರು ಆಗ್ತದೆ. ಅಲ್ಲ ಮಗ, ಇದ್ರ ಕತೆ ಎಲ್ಲ ಅಷ್ಟೇ. ಯಾರ್ದಾರ ಹೊಟ್ಟೆ ಆಹಾರನೇ ಇದೆ.
ಗಂಡ ಗಂಡ ಮಕ್ಕಳ ಭವಿಷ್ಯನೇ ಹಿಂಗೆ ಏನಲ್ಲ ಆಗಿ ಒಳಗೋಗದೆ ಬೆಳಿಗ್ಗೆ ಆಹಾರ ನಾನು ಹೊರಗಡೆ ರೆಡಿ ಮಾಡಿ ಇಟ್ಟಿದ್ದೆ ತಿಂಡಿ ಸ್ವಲ್ಪ ಹಸಿ ತಿಂಡಿ ಮತ್ತೆ ಅದಕ್ಕೆ ಒಂದು ಡ್ರೈ ಫುಡ್ ಅಂತ ಕೊಡ್ತೀವಿ ಬೆಳಿಗ್ಗೆ ಕಡ್ಲಿ ಸಿಪ್ಪಿ ಮತ್ತೆ ಮೆಕ್ಕೆಜೋಳದ ಕಡಿ ಅಂತ ಬರ್ತದೆ ಕಡ್ಲಿ ಸಿಪ್ಪಿ ಮೆಕ್ಕೆಜೋಳದ ಕಡಿ ಮತ್ತೆ ಇತರ ಧಾನ್ಯ ಕಾಳು ಒಂದೆರಡು ಮೂರು ಐಟಮ್ ಯಾವ್ದೇ ಒಂದು ವೇಸ್ಟೇಜ್ ತೊಗರಿ ಇದು ಯಾವ್ದು ಗೋಧಿ ಕಡಿ ಇಂಥದೊಂದು ಎರಡು ಮೂರು ಧಾನ್ಯ ಕಾಳನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೊಂದಕ್ಕೆ ಸುಮಾರು ಒಂದು ಒಂದ್ ಎರಡ್ ಮೂರ್ ಕೆಜಿ ಆಗುವಷ್ಟು ಬೆಳಿಗ್ಗೆ ಕೊಡ್ತೀವಿ ಮತ್ತೊಂದ್ ಎರಡ್ ಕೆಜಿ ಆಗುವಷ್ಟು ಸಂಜೆ ಕೊಡ್ತೀವಿ ಒಂದು ಕುರಿಗೆ ಅಲ್ಲ ಟೋಟಲ್ ಅಷ್ಟು ಅಂದ್ರೆ ಅದು ಎಲ್ಲ ಸರಿ ಸಾಕಾಗ್ತದೆ ಮತ್ತೆ ಈಗ ಮೇಯಕ್ ಅಂತ ಹೇಳ್ಬಿಡೋದು ನಮ್ದು ಈ ಹೊರಗಡೆ ಕಂಪೌಂಡ್ ಅಲ್ಲಿ ಬಿಡುದು ಹೌದಾ ಮೇನ್ ಅಂತ ಬಿಟ್ಟಂದ್ರೆ ನಮ್ದು ಸೂರ್ಯನ ಸಾಕೋದ್ರ ಮೇಲೆ ಬೀಳ್ಲೇಬೇಕು ಹೌದಾ ಅದು ಆಕ್ಟಿವ್ ಆಗಿರುತ್ತೆ ಇಲ್ಲಿ ನಾಲ್ಕು ಗೋಡೆ ಮಧ್ಯೆ ತಂದು ಹಚ್ಚಿಟ್ಟು ಎಲ್ಲ ಸಂಜೆ ಆದ್ಮೇಲೆ ಒಳಗೆ ಹೋಗ್ತೀರಿ ಎಲ್ಲ ಮತ್ತೆ ಎಲ್ಲ ಡಲ್ಲ ಈ ಎಷ್ಟು ಆಕ್ಟಿವ್ ಉಂಟು ನೋಡಿ ಇಷ್ಟೊತ್ತರಿ ಹೊರಗೆ ಹೌದು ಇಷ್ಟೊತ್ತರಿ ಹೊರಗೆ ಇತ್ತು ಇವಾಗ ಹೌದಲ್ಲ ಸುಮಾರು ರೋಡ್ ಸೈಡ್ ಅಲ್ಲ ಸರ್ ಈ ಸೈಟ್ ಗೆ ಎಷ್ಟು ಆಯ್ತು ಸೈಟ್ ಗೆ ಟೋಟಲ್ 2 ಲಕ್ಷ ಖರ್ಚಾಗಿದೆ ಸರ್ ಎಲ್ಲ ಕುರಿ ಎಲ್ಲ ಬಂತು ಅದರಲ್ಲಿ ಒಂದು ಒಂದು ಪ್ರಮಾಣದಾಗ ಇನ್ವೆಸ್ಟ್ ಮಾಡಲೇಬೇಕು ಈ ಕುರಿ ಸಾಕಿ ಅಷ್ಟಂತ ಕುರಿ ಸೇಫ್ಟಿ ಮೇನ್ ಸೇಫ್ಟಿ ಮೇನ್ ಒಳಗಡೆ ಬಂದಾಗ ಒಂದು ಹಾವಾಗ್ಲಿ ಅಥವಾ ಒಂದು ಮನುಷ್ಯರಾಗ್ಲಿ ನಾವು ಕೆಲವೊಂದು ಟೈಮ್ ಇರ್ತೇವೆ ಕೆಲವೊಂದು ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಕುರಿಗೆ ಒಂದು ಒಳ್ಳೆ ಬಲ್ತ್ ಕುರಿಗೆ ಎಷ್ಟು ರೇಟ್ ಅದ ಒಂದು ಕುರಿಗೆ ಸುಮಾರು ಅಂತ ಬಿಟ್ರೆ ಒಂದು ಒಂದು ಒಂದೂವರೆ ವರ್ಷ ಆದ್ಮೇಲೆ ಸುಮಾರು ಒಂದು 30-35 ಕೆಜಿ ಬರ್ತದೆ ವೇಟ್ ಒಂದು ಕೆಜಿಗೆ ನಾನು 400 ಅಂತ ಮಾರಾಟ ಮಾಡ್ತಾ ಇದ್ದೇನೆ 400 ಅಂತ ನಾವು ಲೆಕ್ಕ ಹಾಕಿದ್ರೆ ಸುಮಾರು ಒಂದು 10,000 ವ್ಯಾಲ್ಯೂ ಬರ್ತದೆ ಅಷ್ಟು ಬಿಟ್ರೆ ನಾನು ಹೆಚ್ಚು ವೇಸಿ ಅಂತ ಬಿಟ್ರೆ ಕುರಿ ಹೊರಗಡೆನೆ ಮೇಯಿಸಕ್ಕೆ ಅದೇ ಹೊಟ್ಟೆ ಹೊರಗಡೆ ಈ ಮಿಂದೆ ಅಂದ್ರೆ ನಮ್ಗೆ ಅದು ಬೆನಿಫಿಟ್ ಬೆನಿಫಿಟ್ ಎಲ್ಲಾ ನೀವು ದುಡ್ಡು ಕೊಟ್ಟೆ ಮಾಡಿಸುವಾರ ಈ ಕುರಿ ಇದ್ರಲ್ಲಿ ಒಟ್ಟಿನಲ್ಲಿ ಮನೇಲಿ ಒಂದಷ್ಟು ಜಾಗ ಇದ್ರೆ ಮಾತ್ರ ಕುರಿ ಮಾಡಬಹುದು ಏನು ಜಾಗ ಇಲ್ಲ ಆದ್ರೂ ಒಂದ್ 5 ಗುಂಟಿ ಒಂದು 10 ಗುಂಟಿ ಜಾಗ ಇದ್ರೆ ಮಾಡೋದು ತುಂಬಾ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅದು ಹೊಟ್ಟೆ ತುಂಬುವಷ್ಟು ನಾವು ಹೊರಗಡೆಯಿಂದಾನೆ ಮೇಯಿಸ್ಕೊ ಬಂದ್ರೆ ನಮ್ಮ ಬೆನಿಫಿಟ್ ಇದು ಲಾಭದಾಯಕ ಅಂತೀರಾ ನೀವು ಲಾಭದಾಯಕ ಅಂತ ಬಿಟ್ರೆ ನನಗೇನು ಲಾಸ್ ಇಲ್ಲ ಇದರಲ್ಲಿ ಮೇನ್ ಡಿಪೆಂಡ್ ಇರುವಂತದ್ದು ಆಹಾರದ ಮೇಲೆ ಆಹಾರನೇ ದೊಡ್ಡ ನಾವು ಹೊರಗಡೆಯಿಂದ ನಾವು ಇದನ್ನ ಆದಷ್ಟು ಮೇಯಿಸ್ಕ ಬಂದ ಅದನ್ನ ಹೊಟ್ಟೆ ತುಂಬಂದ್ರೆ ನಾವು ಹಾಕುವಂತ ಈ ಡ್ರೈ ಫುಡ್ ಎಲ್ಲ ನಮ್ಗೆ ಖರ್ಚಾಗುದಿಲ್ಲ ಎಲ್ಲ ಉಳಿತಾಯ ಅದೇ ಮೇನ್ ಅದನ್ನ ನಾವು ಕುರಿ ದೊಡ್ಡಕ ಒಂದೂವರೆ ವರ್ಷ ನಾವು ಈಗ ಸ್ಟಾರ್ಟಿಂಗ್ ಒಂದು 50 ಸ್ವಲ್ಪ ಪ್ರಮಾಣದ ಜಾಗ ಇದ್ರೆ ಒಂದ್ 50 ಕುರಿ ಹಾಕಂದ್ರೆ ಒಬ್ರಿಗೆ ಅದು ನಮ್ ಸರಿ ಆದಷ್ಟನ್ನ ಹೊರಗಡೆನೆ ನಾವು ಮೇಯಿಸ್ಕ ಬರ್ಬೇಕು ಅದಕ್ಕೆ ಮೇನ್ ಅಂತ ಬಿಟ್ರೆ ಈ ಆಹಾರನ ನಾವು ಉಳಿತಾಯ ಮಾಡಿದ್ರೆ ಸಿಗುವುದೆಲ್ಲ ಲಾಭನೇ ಅದ್ರಲ್ಲಿ ಲಾಭದಾಯಕನೇ ಇದು ಕುರಿ ಬಿಸ್ನೆಸ್ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ತಣ್ಣಗಿರಲ್ಲ ಅಂತ ಮಾಡಿದ್ದೆ ಇದಕ್ಕೆ ಅಂದ್ರೆ ಆಹಾರ ಇಡಕ್ಕೂ ಆಯ್ತು ಯಾಕಂತ ಬಿಟ್ರೆ ಈ ಶೇಂಗಾ ಸೀಸನ್ ಅಲ್ಲಿ ಶೇಂಗಾ ಕಿತ್ತಾವಾಗ ಶೇಂಗಾ ಗಿಡ ಇದ್ರದ್ದು ಫೇವರೇಟ್ ತಿಂಡಿ ಹೌದಾ ಫೇವರೇಟ್ ಶೇಂಗಾ ಗಿಡ ಅಂತ ಬಿಟ್ರೆ ಅದು ಏನು ಇಡುದಿಲ್ಲ ಹೌದಾ ನಾವು ಶೇಂಗಾ ಗೆದ್ದಿಗೆಲ್ಲ ಕಳಿಸ್ಬೇಕಲ್ಲ ನಿಮ್ಮನ್ನ ಶೇಂಗಾ ಗಿಡ ಇದ್ದಾವಾಗ ನಾವು ಅದನ್ನ ಅಲ್ಲಿ ಸ್ಟೋರೇಜ್ ಮಾಡಿ ಇದಕ್ಕೊಂಚೂರು ತಂಪು ಆಗ್ತಲ್ಲ ಸೀಟ್ ಸೀಟ್ ಬಿಸ್ತು ಡೈರೆಕ್ಟ್ ಆಗಿ ಹೊಡಿಯಲ್ಲ ಒಂಚೂರು ತಂಪು ಆಗ್ತದೆ ಎಲ್ಲ ಮಧ್ಯಾಹ್ನ ಟೈಮ್ ಏನ್ ಇರಲ್ಲ ಅಲ್ಲ ಇಲ್ಲ ಅದೊಂದು ಮಾತ್ರ ಅದನ್ನು ಬಿಡ್ತಾರಲ್ಲ ಅದನ್ನ ಸೇಫ್ ಎಲ್ಲ ಬಿಡ್ತಾರೆ ಇದು ಕೆಳಗಡೆ ಎಲ್ಲ ಉಡ್ ಅಲ್ಲ ಇದು ನೀವು ಹೆಂಗ್ ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳಿದ್ರೆ ಬಿಟ್ರೆ ಎಲ್ಲ ಉದ್ರೋಗ್ಬಿಟ್ಟು ಜಾಡ್ ಹೊಡೆದ್ ಬಿಟ್ರೆ ಎಲ್ಲ ಕೆಳಗಡೆ ಉದ್ರೋಗ್ಬಿಡ್ತು ಎಲ್ಲ ಕ್ಲೀನ್ ಸ್ನಾನ ಆಗಿ ಯಾವ್ದೇ ಮಾಡ್ಲಿಲ್ಲ ಎಷ್ಟು ಕ್ಲೀನ್ ಇರುತ್ತೆ
ಎಲ್ಲ ಮೇಕ ಮೇಕ ಮೇಕಂದಾಗ ನೋಡ್ತದ ನನ್ನೆ ಒಟ್ನಲ್ಲಿ ಯಾರೇ ಕಸ್ಟಮರ್ ಬಂದ್ರು ಈಗ ನಿಮ್ಮನ್ನ ಇದೇ ಹಿಂಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಬಂದು ನೀವೆಲ್ಲ ಮಾರ್ಕೆಟ್ಗೆ ಹಾಕೋದು ಅಂತದೆಲ್ಲ ಮತ್ತೇನಂತ ಹೇಳಿದ್ರೆ ನಮ್ಗೆ ಕುರಿ ಹಿಪ್ಪೆದಿಂದನೂ ನಮ್ಗೆ ಬೆನಿಫಿಟ್ ಅದು ಸೇಲ್ ಆಗುತ್ತೆ ಸರ್ ಹೌದು ಸೇಲ್ ಆಗುತ್ತೆ ಸೇಲ್ ಆಗುತ್ತೆ ಅಂತ ಹೇಳಿ ನಾವೀಗ ಒಂದು ಚೀಲಕ್ಕೆ ನಾವು 300 ರೂಪಾಯಿ ಅಂತ ನಾವು ಮಾರಾಟ ಮಾಡಿದ್ದೆ ಮೊದ್ಲೇ ಹೌದಾ ನಾವು ಡ್ರ್ಯಾಗನ್ ಹಾಕೋಕ್ಕಿಂತ ಮೊದ್ಲು ನಾನು ಕಂಪ್ಲೀಟ್ ಹಾಕಿದ್ರೆ ಬೇಕಾಯ್ತು ಈಗ ನಾವು ಹೊರಗಡೆ ಕೊಡ್ತಾ ಇಲ್ಲ ಒಂದು ಚೀಲಕ್ಕೆ ಎಷ್ಟು ಕೊಡ್ತಾ ಇದ್ದೀಯಾ ಅವಾಗ ಚೀಲಕ್ಕೆ ನಾನು 300 ರೂಪಾಯಿ ಅಂತ ಕೊಡ್ತೀನಿ ಒಂದು 50 ಕೆಜಿ ಬರ್ತದ ಇಲ್ಲ 50 ಕೆಜಿ ಬರೋದಿಲ್ಲ ಒಂದು 10 ಕೆಜಿ ಇದು ವೇಟ್ ಕಡಿಮೆ ಇದು ವೇಟ್ಲೆಸ್ ಒಣಗಾದ್ರ ಮೇಲೆ ವೇಟ್ ಇರೋದು ವೇಟ್ ಇರೋದು ಒಣಗಾದ್ರ ಮೇಲೆ ಹಬ್ಬಬ್ಬ ಅಂತ ಹೇಳ್ಬಿಟ್ರೆ ಒಂದು 5 ಕೆಜಿ ಬರೋದನ್ನು ಕಷ್ಟ ಒಂದ್ ಚೀಲ ಸಿಮೆಂಟ್ ಚೀಲ ವೇಟ್ ಇರೋದಿಲ್ಲ ಆದ್ರೆ ಇದು ಮಲ್ಲಿಗೆ ಗಿಡಗಳ ಇದು ಮಲ್ಲಿಗೆ ಗಿಡಕ್ಕೆ ಒಳ್ಳೆ ಉತ್ತಮವಾದ ಗೊಬ್ಬರ ಮಲ್ಲಿಗೆ ಗಿಡಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಕುರಿ ಗೊಬ್ಬರ ಮತ್ ನಮ್ಮೂರಂದ್ರೆ ಮಲ್ಲಿಗೆ ಗಿಡ ಜಾಸ್ತಿ ಅಲ್ಲ ಅದಕ್ಕೋಸ್ಕರ ನಮ್ಗೆ ಎಷ್ಟು ಜನ ಬಂದು ಕೇಳಿದ್ರು ನಮ್ಗೆ ನಮ್ಗೆ ಬೇಕು ಗೊಬ್ಬರ ಕೊಡೋಕಾಗಲ್ಲ ಆಗುದಿಲ್ಲ ನಾವ್ ಹೇಳಿ ಕಳಿಸ್ಬಿಡ್ತೀರಿ ನಮ್ಗೆ ಬೇಕು ಗೊಬ್ಬರ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ನಿಮ್ದು ಪ್ರಾಜೆಕ್ಟ್ ನಾನ್ ಬರ್ಬೇಕಲ್ಲ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ನಮ್ದು ಈಗ ನಮ್ದು ಕೆರೆಯಲ್ಲಿ ಈಗ ಮೀನ್ ಸಾಗಣೆ ಮಾಡ್ಬೇಕಂತ ನಾನು ಅದ್ರ ಬಗ್ಗೆ ಸ್ಟಡಿ ಯಾವ್ದೇ ಮಾಡ್ಬೇಕಾದ್ರು ಸಾಧಕ ಬಾಧಕ ವಿಚಾರಿಸ್ಬಿಟ್ಟೆ ಮಾಡ್ಬೇಕು ಅದಕ್ಕೆ ಖರ್ಚು ಹೇಗೆ ಅದು ಹೇಗೆ ಯಾವ ಮಾಡೋ ರೀತಿ ಹೇಗೆ ಅದನ್ನ ನಾವು ಅದು ಎಲ್ಲಾನು ತಿಳಿದಾದ್ರ ಮೇಲೆ ಅದು ಶ್ರದ್ಧೆಯಿಂದ ನಾವು ಅದನ್ನ ಮಾಡಿ ತೋರಿಸುವಂತ ಛಲ ಇದ್ದಾವಾಗ ಮಾತ್ರ ಮಾಡ್ಬೇಕು ಸಕ್ಸಸ್ ಅನ್ನೋದು ಅಷ್ಟು ಈಸಿಯಾಗಿ ಇದು ಏನ್ ಕಮ್ಮಿ ಕೆಲಸ ಇಲ್ಲ ಕೆಲಸ ನಾವು ಮಾಡುವಂತ ಕೆಲಸ ಪ್ರೀತಿ ಮತ್ತು ಶ್ರದ್ಧೆಯಿಂದ ಈ ಕೃಷಿ ಈ ತರದೆಲ್ಲ ಮಾಡಿದಾಗ ಮನೆ ಬಿಟ್ಟು ಮಾತ್ರ ಎಲ್ಲೂ ಹೋಗಕ್ಕಾಗಲ್ಲ ಅದೇ ನಾವು ಅದನ್ನೆಲ್ಲ ಫಸ್ಟ್ ಒಂದು ಮಾಡ್ಬೇಕಾದ್ರೆ ಅದನ್ನೆಲ್ಲ ವಿಚಾರ ಮಾಡ್ಬೇಕು ಫಸ್ಟ್ ಮಾಡುವುದೇ ಅದನ್ನ ನಾವೊಂದು ಟೈಮ್ ಟೇಬಲ್ ಇದು ಮಾಡ್ಕೊಂಡು ಅದನ್ನ ನಾವು ಒಂದು ಫೀಲ್ಡಿಗೆ ಇಳಿಬೇಕಾದ್ರೆ ಅದನ್ನೆಲ್ಲ ಎ ಟು ಜೆಡ್ ನಾವು ಅದಕ್ಕೆ ಯೋಗ್ಯವಾಗಿ ಇದ್ದಾರ ಅಂತ ಒಂದ್ಸಲ ನಮ್ಮ ಪ್ರಶ್ನೆ ಮಾಡ್ಕೊಂಡು ನಾವು ಅದಕ್ಕೆ ರೆಡಿಯಾಗಿ ನಾವು ಮಾಡ್ಬೇಕು ಅಂದವಾಗ ಮಾತ್ರ ಸಕ್ಸಸ್ ಇಲ್ಲ ಇಲ್ಲ ಅಂತ ಬಿಟ್ರೆ ಸುಮ್ಮನೆ ನಾವು ಒಂದು 3-4 ಬಿಸ್ನೆಸ್ ಮಾಡ್ಬಿಟ್ಟು ನಾವು ಏನೋ ಒಂದು ಒಂದು ಇದು ಅಂತ ಹೇಳ್ದಂಗಾರೆ ಇದರಲ್ಲಿ ಸಕ್ಸಸ್ ಅನ್ನೋದು ಸಿಗುದು ಇದು ಹೊಸದಾಗಿ ಮಾಡೋರು ಕಿವಿ ಮಾತು ಹೊಸದಾಗಿ ಮಾಡೋರು ಯಾರೇ ಇದ್ರು ಇದು ಕಿವಿ ಮಾತು ಯಾಕಂತ ಬಿಟ್ರೆ ಇದು ತುಂಬಾ ಕಷ್ಟ ಅಗ್ರಿಕಲ್ಚರ್ ಫೀಲ್ಡ್ ತುಂಬಾ ಕಷ್ಟ ಯಾರೇ ಆದ್ರೂ ಸಹಿತ ಅಗ್ರಿಕಲ್ಚರ್ ಫೀಲ್ಡ್ ಮಾಡುವವರು ನಾವು ಕೆಲಸ ಮಾಡೋಕೆ ರೆಡಿ ಇರ್ಬೇಕು ಅಂದ್ರೆ ಮಾತ್ರ ಸಾಧ್ಯ ಇದು ತಿನ್ನೋದಲ್ವಾ ದನ್ವಿಕ ಕುರಿ ಫಾರ್ಮ್ ಈ ದನ್ವಿಕ ಕುರಿ ಫಾರ್ಮ್ ಇದು ಅಲ್ಲ ಎಲ್ಲದಕ್ಕೂ ನಿನ್ನ ಹೆಸರು ಮಾಡೈತಿ ಡ್ರ್ಯಾಗನ್ ಫ್ರೂಟ್ಗೂ ನಿನ್ನ ಹೆಸರು ಅಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಆದರೆ ಈ ವಿಡಿಯೋದಲ್ಲಿ ಕುರಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನೀವು ತಿಳ್ಕೊಂಡ್ರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.